नमस्कार स्नेहितरे ತಾಯಿ ಯೂಟ್ಯೂಬ್ ಚಾನೆಲ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇತ್ತಿಂತ ವಿಡಿಯೋದಲ್ಲಿ ಯೂನಿವರ್ಸ್ ನೊಂದಿಗೆ ಕನೆಕ್ಟ್ ಆಗಬೇಕಂದ್ರೆ ಏನು ಮಾಡಬೇಕು ಆ ರೀತಿಯಾದಂತ ಸರಳ ಮಾರ್ಗ ಯಾವುದು ಅಷ್ಟು ಸುಲಭವಾಗಿ ಯೂನಿವರ್ಸ್ ನೊಂದಿಗೆ ಕನೆಕ್ಟ್ ಆಗತಕ್ಕಂತ ಸ್ಥಿತಿಗತಿ ಯಾವುದು ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಈಗ ಯೂನಿವರ್ಸ್ ನ ಗುಣ ಸೌಂದರ್ಯವನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ ಯೂನಿವರ್ಸ್ ನೊಂದಿಗೆ ಕನೆಕ್ಟಿವಿಟಿ ಆಗಬೇಕಂದ್ರೆ ಅದರೊಂದಿಗೆ ಮ್ಯಾಚ್ ಆಗಬೇಕಂದ್ರೆ ಆ ಯೂನಿವರ್ಸ್ ನೊಂದಿಗೆ ಇರತಕ್ಕಂತ ಕನೆಕ್ಟಿವಿಟಿಗೆ ನಮ್ಮಲ್ಲಿ ಯಾವ ರೀತಿಯಾದಂತ ಲಕ್ಷಣಗಳು ಇರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಅದಕ್ಕೆ ಮುಂಚೆ ಯೂನಿವರ್ಸ್ ನ ಸ್ಥಿತಿಗತಿ ಲಕ್ಷಣ ಬಗ್ಗೆ ತಿಳಿಯೋದಾದ್ರೆ ಯೂನಿವರ್ಸ್ ಎಂತಕಂತದ್ದು ಬ್ರಹ್ಮಾಂಡೀಯ ಶಕ್ತಿ ಸದಾ ಕಾಲ ಕಾರ್ಯವನ್ನ ಮಾಡುತ್ತಾ ಇರುತ್ತೆ ಶಾಂತವಾಗಿರುತ್ತೆ ಶಕ್ತಿಯುತವಾಗಿರುತ್ತೆ ಮತ್ತು ಕಾರ್ಯವನ್ನ ಮಾಡೋದರಿಂದ ಜ್ಞಾನವರ್ಧಕವೂ ಹೌದು ಹಾಗಿದ್ದಾಗ ಆ ಒಂದು ಎನರ್ಜಿಯೊಂದಿಗೆ ಈ ದೇಹದ ಸ್ಥಿತಿ ಮನಸ್ಸಿನ ಸ್ಥಿತಿ ಮತ್ತು ಬುದ್ಧಿಯ ಸ್ಥಿತಿ ಇಚ್ಛಾ ಕ್ರಿಯಾ ಜ್ಞಾನ ಶಕ್ತಿ ಕನೆಕ್ಟ್ ಆಗಬೇಕಂದ್ರೆ ಮುಖ್ಯವಾಗಿ ಶಾಂತವಾಗಿ ಇರತಕ್ಕಂಥದ್ದು ಶಕ್ತಿಯುತವಾಗಿ ಇರತಕ್ಕಂಥದ್ದು ಹಾಗೆಯೇ ಕಾನ್ಸಂಟ್ರೇಟ್ ಮಾಡತಕ್ಕಂಥದ್ದು ಪ್ರಕೃತಿಯೊಂದಿಗೆ ಅತಿ ಅವಶ್ಯಕ ಯಾವಾಗ ಮನಸ್ಸು ಶಾಂತವಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಯೂನಿವರ್ಸ್ ನೊಂದಿಗೆ ಮ್ಯಾಚ್ ಆಗುತ್ತೆ ಯಾವಾಗ ಶಾಂತವಾಗಿರುತ್ತೆ ಆಗ ಬುದ್ಧಿ ಚೆನ್ನಾಗಿ ಕಾರ್ಯವನ್ನು ಮಾಡುತ್ತೆ ಬುದ್ಧಿ ಸರಿಯಾಗಿ ಕಾರ್ಯವನ್ನು ಮಾಡ್ತಾ ಇದೆ ಅಂದರೆ ಶಕ್ತಿಯ ಸರಿಯಾದ ಸದ್ಬಳಕೆ ಎಂತಕ್ಕಂಥದ್ದು ಆಗ್ತಾ ಇದೆ ಅಂತ ಅರ್ಥ ಈ ರೀತಿಯಾಗಿ ಮನಸ್ಸಿನ ಶಾಂತತೆ ಮತ್ತು ಮನಸ್ಸಿನ ಏಕಾಗ್ರತೆ ಯೂನಿವರ್ಸ್ನೊಂದಿಗೆ ಸರಳವಾಗಿ ಸುಲಭವಾಗಿ ಕನೆಕ್ಟ್ ಆಗಲು ಇರತಕ್ಕಂತಹ ಮಾಧ್ಯಮವಾಗಿದೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ